ಬಂದ್ರೆ ಸರ್ಕಾರ ನೋಡಕ್ ದೂರ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬರುವಾಗ ಕುಂದಾಪುರದಲ್ಲಿ ಕಾಂಗ್ರೆಸ್ ಶಾಸಕರಿದ್ರೆ ಕುಂದಾಪುರ ಕ್ಷೇತ್ರವನ್ನ ಅಭಿವೃದ್ಧಿಯಲ್ಲಿ ಮಹಾಪೂರ್ವನೆ ಹರಿಸುವುದರ ಮೂಲಕ ನಾವು ಈ ಕ್ಷೇತ್ರದ ಅಭಿವೃದ್ಧಿ ತೊಡಗಿಸಿಕೊಳ್ಬಹುದು. ದಿನೇಶ್ ಶೆಟ್ಟಿಗೆ ರಾಜಕಾರಣ ಹೊಸದಲ್ಲ, ಅವರ ತಂದೆ ಜಯರಾಮ್ ಹೆಗ್ಡೆ ಅವರು ನಮ್ಮ ನಾಯಕರಾದ ಪ್ರತಾಪ್ ಚಂದ್ರ ಶೆಟ್ಟಿಗೆ ಅತ್ಯಂತ ಆತ್ಮೀಯರು. ಜಯರಾಮ್ ಹೆಗ್ಡೆ ಅವರು ಮಾವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, ಕುಂದಾಪುರ ತಾಲೂಕು ಬೋರ್ಡ್ ಸದಸ್ಯರಾಗಿ, ಹತ್ತಾರು ಗ್ರಾಮಗಳಿಗೆ ನ್ಯಾಯ ಕೊಟ್ಟಂತ ವ್ಯಕ್ತಿಗಳಲ್ಲಿ ಜಯರಾಮ್ ಹೆಗ್ಡೆ ಅವರು ಕೂಡ ಒಬ್ಬರು. ಅವರ ಸುಪುತ್ರನಾಗಿ ಜಯಿಸಿದಂತ ದಿನೇಶ್ ಹೆಗ್ಡೆ ಅವರು 1994 ಸಕ್ರಿಯ ರಾಜಕಾರಣಕ್ಕೆ ಬರ್ತಾರೆ. ಏನು ಒಂದಿನ ಪ್ರತಾಪ್ ಚಂದ್ರ ಶೆಟ್ಟರ್ ಹಾಗೂ ಎ ಜಿ ಕೊಡುಗೆ ಅವರ ಚುನಾವಣೆಯಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರ ಪರವಾಗಿ ಕ್ಷೇತ್ರಾದ್ಯಂತ ಹಗರಣಿ ತುಳಿದಂತ ಕೆಲವು ವ್ಯಕ್ತಿಗಳಲ್ಲಿ ದಿನೇಶ್ ಹೆಗ್ಡೆ ಅವರು ಕೂಡ ಒಬ್ಬರು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರ ಬಂಧುಗಳೇ. ತದನಂತರ ನಮ್ಮ ನಾಯಕರಾದ ಪ್ರತಾಪ್ ಚಂದ್ರಶೆಟ್ಟರ್ ಜೊತೆ ಅತ್ಯಂತ ಆತ್ಮೀಯತೆ ಇದ್ದಂತ ದಿನೇಶ್ ಹೆಗ್ಡೆ ಅವರು ರಾಜಕೀಯವಾಗಿ ಹಂತ ಹಂತವಾಗಿ ಬೆಳೀತಾ 1998 ಕುಂದಾಪುರ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ದಿನೇಶ್ ಹೆಗ್ಡೆ ಅವರು, ಅಶೋಕ್ ಪೂಜಾರು, ದೇವನಾಥ್ ಶೆಟ್ಟರು ಗ್ರಾಮೀಣ ಯುವ ಕಾಂಗ್ರೆಸ್ ಹಾಗೂ ನಗರ ಯುವ ಕಾಂಗ್ರೆಸ್ ನ ಮೂರು ಜನ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸುವಲ್ಲಿ ದಿನೇಶ್ ಹೆಗ್ಡೆ ಅವರು ತನ್ನದೇ ರೀತಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡುತ್ತಾರೆ. ತದನಂತರ ಪಕ್ಷದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಪಕ್ಷ ಯಾವುದೇ ಚುನಾವಣೆ ಇರಲಿ, ಅದು ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಎಂಎಲ್ಎ ಇರಲಿ, ಎಂಪಿ ಇರಲಿ, ವಿಧಾನ ಪರಿಷತ್ ಇರಲಿ, ಪಂಚಾಯತ್ ಇರಲಿ, ಎಲ್ಲಾ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಸಕ್ರಿಯವಾಗಿ ಕೆಲಸ ಮಾಡಿದಂತ ಒಬ್ಬ ನಾಯಕ ಇದ್ರೆ ಅದು ಸನ್ಮಾನ್ಯ ದಿನೇಶ್ ಹೆಗ್ಡೆ ಅವರು. ನಮ್ಗೆಲ್ಲ ಆಸೆ ಇತ್ತು, ಆದ್ರೆ ಒಂದು ಮನುಷ್ಯನಿಗೆ ಯೋಗ ಮತ್ತೆ ಯೋಗ್ಯತೆ ಒಟ್ಟಿಗೆ ಬರುವುದಿಲ್ಲ ಅಂತೆ. ಯೋಗ್ಯತೆ ಇರುವವರು ತುಂಬಾ ಜನ ನಮ್ಮ ಮುಂದೆ ಇದ್ದಾರೆ, ಆದ್ರೆ ಶಾಸಕರಾಗಿ ಆಯ್ಕೆ ಆಗ್ಬೇಕಾದ್ರೆ ಯೋಗ್ಯತೆ ಜೊತೆಯಲ್ಲಿ ಯೋಗ ಕೂಡ ಬೇಕು. ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ಶುಭ ಮುಹೂರ್ತ, ಶುಭಗಳಿಗೆ, ಶುಭ ಕಾಲ ಎಲ್ಲವೂ ದಿನೇಶ್ ಹೆಗ್ಡೆ ಅವರಿಗೆ ಒದಗಿ ಬಂದಿದೆ. ಅವರಿಗೆ ಯೋಗ್ಯತೆ ಜೊತೆಯಲ್ಲಿ ಯೋಗ ಇದೆ. 100 ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ದಿನೇಶ್ ಹೆಗ್ಡೆ ಅವರು ಕುಂದಾಪುರ ಶಾಸಕರಾಗಿ ಆಯ್ಕೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ. ದಿನೇಶ್ ಹೆಗ್ಡೆರ ಯುವ ನಾಯಕತ್ವಕ್ಕೆ ಮತದಾರರು ಮನವೊಲಿಸುವಂತ ಕೆಲಸವನ್ನು ತಾವು ಮಾಡಬೇಕು. ತಮಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮವನ್ನು ಇವಾಗಲೇ ವಿಕಾಸ್ ಹೆಗ್ಡೆ ಹೇಳಿದ್ರು. ನಮ್ಮ ಸರ್ಕಾರ ಬಂದ್ರೆ ನಾವು ಏನು ಮಾಡ್ತೀವಿ ಅನ್ನೋದನ್ನ ತಮ್ಮ ಮುಂದೆ ಇಲ್ಲಿ ಕಿಚ್ಚೆ ಪಡ್ತೇವೆ. ಕೋಳಿ ಕುರಿಯನ್ನ ಬಲಿ ಕೊಟ್ರೆ ನಾವು ಜಟಕ ಕಟ್ಟೆ ಮಾಡೋದು, ಬೇರೆ ಟೈಮ್ ನಮಗೆ ಹಲಾಲ್ ಕಟ್ ಮಾಂಸನೇ ಬೇಕು. ನಾವು ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀವಿ. ಈ ಬಿಜೆಪಿ ಅವರಿಗೆ ನಾವು ಬೆಂಡೆಕಾಯಿ ತಿಂತೀವೋ ಬದನೆಕಾಯಿ ತಿಂತೀವೋ ನಮಗು ಬಿಟ್ಟಿದ್ದು, ಇವರಿಗೆ ಯಾಕ್ರಿ ಬೇಕೋ. ಆ ನಳಿನ್ ಕುಮಾರ್ ಕೇಳ್ತಾರೆ ಉದ್ಯೋಗ ಕೊಡಿ ಅಂದ್ರೆ ಜಟಕ ಕಟ್ಟು ಹಲಾಲ್ ಕಟ್ಟು. ಇವ್ರು ಏನು ಹಲ್ಕಟ್ಟು ಮಾತುಗಳನ್ನು ಆಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಬದುಕಿನ ಪ್ರಶ್ನೆಯೇ ಹೊರತು ನಿಮ್ಮ ಭಾವನೆಗಳ ಪ್ರಶ್ನೆಗಳನ್ನ, ನಿಮ್ಮ ವಿಚಾರದ ದುರ್ಬೀಜದ ಪ್ರಶ್ನೆಗಳು ನಮಗೆ ಬೇಕಾಗಿಲ್ಲ. ಮರಳಿ ಕಾಂಗ್ರೆಸ್ ಶಾಸಕರನ್ನು ತರಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಖಂಡಿತ ಅಗತ್ಯ. ತಾವೆಲ್ಲರೂ ಕುಂದಾಪುರದ ಅಭ್ಯರ್ಥಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಈ ಬಾರಿ ಗೆಲುವು ಸಾಧಿಸಲಿಕ್ಕೆ ನಮಗೆ ಸಾಧ್ಯ ಉಂಟು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಮತವನ್ನು ಕೇಳಲಿಕ್ಕೆ ನಮ್ಮ ಪಕ್ಷದ ನಾಯಕರಾದಂತ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಹಾಗೆ ಅವರು ಒಂದು ಪ್ರಣಾಳಿಕೆಯಲ್ಲಿ ಒಂದು ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಕಾರ್ಡ್ನಲ್ಲಿ 4 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ.